ಅತಿ ಹಗುರಾಗಿರುವ ಈ ಅಲ್ಟ್ರಾಲೈಟ್ ಗ್ಲೈಡರನ್ನು ಸೈನ್ಸ್ ಟಾಯ್ಮೇಕರ್ ಇವರು ರಚಿಸಿದ್ದಾರೆ. ಅತಿ ತಿಳುವಾದ ಸ್ಟೈರೋಫೋಮ್ ಶೀಟನ್ನು ಚಿತ್ರದಲ್ಲಿ ತೋರಿಸಿದಂತೆ ಅಳತೆ ಹಾಗೂ ಆಕಾರದಲ್ಲಿ ಕತ್ತರಿಸಿ 20 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲ ಹಾಗೂ ನಡುವೆ 150 ಅಂಶದ ಕೋನವಿರಲಿ. ಇದರ ಮುಂದಿನ ತುದಿಯಲ್ಲಿ ತಿಳುವಾದ 2 ತಾಮ್ರದ ತಂತಿಗಳನ್ನು ಜೋಡಿಸಿರಿ. ಇವು ಗ್ಲೈಡರದ ಸಮತೋಲನೆಯನ್ನು ಮಾಡುವವು. ಇದು ಬಹು ತಿಳುವಾದ ಸ್ಟೈರೋಫೋಮದ ಹಾಳೆ ಇದೆ. ಒಂದು ಅಳೆಯುವ ಪಟ್ಟಿಯನ್ನು ಕೆಳಗೆ ಬದಿಯಲ್ಲಿ ಹಿಡಿದು ಮೂಲೆಯಲ್ಲಿಯ ಭಾಗವನ್ನು 20 ಸೆಂಟಿಮೀಟರ್ ಹಾಗೂ 30 ಅಂಶದಷ್ಟು ಮೇಲಕ್ಕೆತ್ತಿ. ಇದೇ ರೀತಿ ಎರಡನೇ ಬದಿಗೂ ಮಾಡಿ. ಇವು ಎಲೆರಾನ್ದಂತೆ ಕೆಲಸ ಮಾಡುವವು. ಇದನ್ನು ಹಿಂತಿರುಗಿಸಿ ಮೇಲಿನ ಭಾಗವನ್ನು ಇದೇ ರೀತಿ ಅಳತೆ ಪಟ್ಟಿಯಿಂದ ಸ್ವಲ್ಪ ಮೇಲೆತ್ತಿ. ಎರಡೂ ಬದಿಗೂ ಹೀಗೆ ಮಾಡಿ. ಇವು ವೈಮಾನಿಕರ ಭಾಷೆಯಲ್ಲಿ ಕ್ಯಾಂಬರ್. ಕ್ಯಾಂಬರ್ ಕೆಳಗೆ ಹಾಗೂ ಎಲೆರಾನ್ಗಳು ಮೇಲಕ್ಕೆ ಮಡಚಿದ್ದಿರಲಿ. ಇದು ಎಲೆರಾನ್. ಇಲ್ಲಿ ಎಲೆರಾನ್ಗಳನ್ನು ನೀವು ನೋಡಬಹುದು. ಇದು ಗ್ಲೈಡರ್ದಿಂದ ಕ್ಯಾಂಬರ್. ಮಧ್ಯದ ಗೆರೆಗುಂಟ ಇದನ್ನು ಬೆರಳಿನಿಂದ ಹಿಡಿಯಿರಿ. ಇದನ್ನು ಈಗ ಬೆರಳಿನಿಂದ ಹಿಡಿಯಿರಿ ಹಾಗೂ ನೆಲಕ್ಕೆ ಸಮಾಂತರವಾಗಿ ಅದನ್ನು ಹವೆಯಲ್ಲಿ ಬಿಡಿ. ಗ್ಲೈಡರ್ ಹಕ್ಕಿಯಂತೆ ಮುಂದೆ ಮುಂದೆ ಹೋಗಿ ಮೇಲೆ ಕೆಳಗೆ ಸಾಕಷ್ಟು ವೇಳೆ ಹೋಗುತ್ತಾ ನೆಲದ ಮೇಲೆ ಬರುವುದು. ಈ ಹಾರುವ ಗ್ಲೈಡರ್ ಕೆಳಗೆ ಒಂದು ಅಗಲವಾದ ರಟ್ಟನ್ನಿಟ್ಟು ಅದರ ಜೊತೆ ಓಡಿದರೆ ಅದು ಬಹಳಷ್ಟು ವೇಳೆವರೆಗೆ ಓಡುವುದು. ಈಗ ಈ ರೀತಿಯಾಗಿ ರಟ್ಟನ್ನು ಕೆಳಗೆ ಹಿಡಿದರೆ ಅದಕ್ಕೆ ಇನ್ನೂ ಸಾಕಷ್ಟು ವೇಳೆ ಅದು ಓಡಬಹುದು. ರಟ್ಟಿನ ಕೆಳಗಿನ ಹವೆಯು ಗ್ಲೈಡರನ್ನು ತೇಲಿಸಿಡಲು ಸಹಾಯ ಮಾಡುತ್ತದೆ. ಇದು ಸಾಕಷ್ಟು ವೇಳೆ ಹವೆಯಲ್ಲಿ ತೇಲುವುದು. ಈ ರೀತಿಯಾಗಿ ನೀವು ಗ್ಲೈಡರ್ ಜೊತೆ ಆಡಬಹುದು. ಇದು ಒಂದು ಬಹು ಮೋಜಿನ ಆಟ.